ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಕಂಪನಿಗಳ ಕೆಲಸ ಹುಡುಕಬೇಕಂದ್ರೆ ಆಂಗ್ಲ ಭಾಷೆನೇ ಪ್ರಾಮುಖ್ಯತೆ ದೊರೆತಾ ಇದೆ. ಕನ್ನಡಿಗರು ಅಂತಂದ್ರೆ ಆಂಗ್ಲ ಭಾಷೆ ಅದೊಂಥರ ಮ್ಯಾನಿಟರಿ ಆಗಿಬಿಟ್ಟಿದೆ, ಪ್ರಾಮುಖ್ಯತೆ ಅದಕ್ಕೆ ಜಾಸ್ತಿ ಇದೆ. ಹಾಗೆ ಕನ್ನಡದವರಿಗೆ ಕೆಲಸ ಇಲ್ವಾ ಅಲ್ಲಿ ಅಂತ. ಸರ್, ಇವತ್ತು ಇಂಗ್ಲೀಷ್ ಅಗತ್ಯವಾಗಿ ಬೇಕೇ ಬೇಕು. ಇಂಗ್ಲೀಷ್ ಇಲ್ದರೆ ಏನು ಮಾಡೋಕ್ಕಾಗಲ್ಲ. ನೀವು ಯಾವುದೇ ಒಂದು ಇವಾಗ ಕಂಪ್ಯೂಟರ್ ಕೆಲಸ ಮಾಡೋಕೆ ಇಂಗ್ಲೀಷ್ ಬೇಕೇ ಬೇಕಲ್ವ? ಹಾಗಂತ ನಾವು ಕನ್ನಡ ಬಿಟ್ಬಿಡೋಕ್ಕಾಗುತ್ತಾ? ಆಗಲ್ಲ. ಇವತ್ತು ಅನ್ನ ತಿಂತ ಇದ್ದೀವಿ ಅಂದರೆ ಇವಾಗ ಒಂದು ಯಾವುದೇ ಖಾಸಗಿ ಕಂಪ್ನಿಗಳಾದರೆ ನೀವು ಒಂದು ಕುತ್ಕೊಂಡು ಕೆಲಸ ಮಾಡ್ತೀರಾ, ಎಲ್ಲ ಇಂಗ್ಲೀಷಲ್ಲೇ ಇರೋದು. ಅದೊಂದು ಲಿಂಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಇವಾಗ. ಲಿಂಕ್ ಲ್ಯಾಂಗ್ವೇಜ್ ನಾವು ಇಲ್ಲಿಂದ ಯಾರೇ ಇವಾಗ ನಾವು ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಅದೊಂದು ಲಿಂಕ್ ಲ್ಯಾಂಗ್ವೇಜ್, ಅದು ನಾವು ಅಲ್ಲೂ ಮಾತಾಡ್ಬೋದು. ಹಾಗೆ ಕೆಲಸ ಕಮಾಡೋಕೆ ಇಂಗ್ಲೀಷ್ ಅಗತ್ಯವಾಗಿದ್ದಿರ್ತದೆ. ಹಂಗಂತ ನಾವು ನಮ್ಮನ್ನು ನಮ್ಮತನ ನಾವು ಮಾರ್ಕೊಳ್ಳೋಕ್ಕಾಗಲ್ಲ. ಕನ್ನಡ ನಮಗೆ ಬೇಕಾ, ನಮ್ಮ ಮಾತೃಭಾಷೆ ಅದು, ನಮ್ಮ ತಾಯಿ ಭಾಷೆ ಅದು, ನನ್ನ ರಕ್ತದಿಂದ ಬಂದಿರೋದು ಅದು. ಹಾಗಾಗಿ ಕನ್ನಡ ಅವಶ್ಯಕತೆ ಇದೆ, ಕನ್ನಡನೂ ಜೊತೆಗಿರಬೇಕು, ಇಂಗ್ಲೀಷು ಕೂಡ ಬಳಸಲೇಬೇಕು ಸರ್. ಎಷ್ಟು ಬೇಕೋ ಅಷ್ಟು ಬಳಸೋಣ. ಅತಿ ಹೆಚ್ಚಾಗಿ ನಾವು ಕನ್ನಡನ ಎಲ್ಲ ಕಡೆ ನಾವು ತರೋಂಥ ಕೆಲಸ ಮಾಡಬೇಕು. ಇನ್ನೊಂದು ಇದು ಆಸ್ಯಾಸ್ಪದ ಏನ್ಕೊಳ್ಳಿ ಏನು ಅನ್ಕೊಳ್ಳಿ, ಈಗ ಪೋಷಕರು ಮಕ್ಕಳನ್ನ ಈಗ ಆಂಗ್ಲ ಶಾಲೆಗೆ ಸೇರ್ತಾ ಇರ್ತಾರೆ. ಅಂಥವ್ರು ಮನೆಗೆ ಬಂದು ಅಮ್ಮ ಅಪ್ಪ ಅಂದ ತಕ್ಷಣ ಏ ನಿನಗೆ ಇಂಗ್ಲೀಷ್ ಶಾಲೆಯಲ್ಲಿ ಸೇರ್ತಾ ಇದ್ದೀನಿ, ಮಮ್ಮಿ ಡ್ಯಾಡಿ ಅನ್ನು ಅಂಕಲ್ ಅನ್ನೋ ಅಂತ ಹೇಳ್ತಾರೆ. ತಂದೆ ತಾಯಿಯವರಿಗೆ ನಿಮ್ಮ ಪ್ರಕಾರ ಏನು ಹೇಳ್ತಾರೆ, ನೀವು ಹೇಳೋಕ್ಕೆ ಬಯಸ್ತೀರಿ? ನೀವು ಸರ್ ಅಪ್ಪ ಅಮ್ಮ ಅಂತ ಕರೀಲೇಬೇಕು ಸರ್. ಯಾಕಂದರೆ ಅಪ್ಪ ಅಂದರೆ ಒಂದು, ಅಮ್ಮ ಅಂದರೆ ಒಂದು, ನಮಗೆ ಒಂದು ಏನೋ ಒಂಥರ ಮೈ ರೋಮಾಂಚನ ಶಕ್ತಿ ಬರ್ತದೆ. ಈ ಮಮ್ಮಿ ಡ್ಯಾಡಿ ಅಂದರೆ ಅದು ಏನೋ ನಮಗೊಂಥರ ಇಷ್ಟ ಆಗಲ್ಲ. ಇವತ್ತು ನಮ್ಮ ಮಕ್ಕಳಲ್ಲಿ ನಾವು ಆಂಗ್ಲ ನಮ್ಮ ಮಕ್ಕಳು ಆಂಗ್ಲ ಮಾತಾಡಿದ್ರೆ ಓದ್ತಾರೆ, ಜೊತೆಗೆ ಕನ್ನಡ ಮುಖ್ಯವಾಗಿ ಕನ್ನಡ. ಅದನ್ನು ಇವತ್ತು ನಾನು ಹೇಳ್ತಾ ಇದ್ದಂಗೆ ಕನ್ನಡ ಜೊತೆಯಲ್ಲಿ ಇಂಗ್ಲೀಷ್ ಕಲಿಲೇಬೇಕು ಮಕ್ಕಳು. ಇವತ್ತು ಯಾಕೆ ಸರ್ಕಾರಿ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗಲ್ಲ ಅಂದರೆ, ಸರ್ಕಾರಿ ಶಾಲೆಗಳು ನೋಡ್ಬೋದು ಎಷ್ಟೋ ಶಾಲೆಗಳು ಅಭಿವೃದ್ಧಿ ಆಗ್ತಲ್ಲ. ನಮ್ಮ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ. ಉತ್ತಮ ಗುಣಮಟ್ಟದ ನಮಗೆ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಸರ್. ಅಲ್ಲಿ ಯಾರಿಗೂ ಕೂಡ ಯಾರಿಗೂ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗದೇ ಇರೋ ಕಾರಣಕ್ಕಾಗಿ ಖಾಸಗಿ ಶಾಲೆಗಳು ಹೋಗ್ತಾರೆ. ಸರ್ಕಾರ ಇವತ್ತು ಉತ್ತಮ ಗುಣಮಟ್ಟದ ಶಾಲೆಗಳನ್ನ ಕೊಟ್ಟರೆ ಯಾಕೆ ನಾವು ಖಾಸಗಿ ಶಾಲೆಗೆ ಹೋಗಬೇಕು? ಲಕ್ಷಾಂತರ ರೂಪಾಯಿ ಶುಲ್ಕ ಕಟ್ಟಿ ಯಾಕೆ ಖಾಸಗಿ ಶಾಲೆಗೆ ಹೋಗ್ಬೇಕು ಹೇಳಿ? ಅದೇ ಉತ್ತಮ ಗುಣಮಟ್ಟದ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಕೊಟ್ಟರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ತದೆ. ಇವತ್ತು ಚೈನಾ ಅಂತ ಒಂದು ದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅತ್ಯಾಧುನಿಕ ಗುಣಮಟ್ಟದ ಒಂದು ವಿದ್ಯಾಶಿಕ್ಷಣ ಕೊಡ್ತಾ ಇದ್ದಾರೆ. ಅಲ್ಲಿ ನೀವು ಒಂದು ಏನೋ ಸರ್ಕಾರಿ ಶಾಲೆಯಲ್ಲಿ ಒಂದು ಸೀಟ್ ಸಿಗಬೇಕಂದ್ರೆ ಕ್ಯೂ ನಿಂತ್ಕೋಬೇಕು, ಕ್ಯೂ ನಿಂತ್ಕೊಂಡು ಅದು ಸೀಟ್ ಸಿಗೋ ಕೂಡ ತುಂಬ ಕಷ್ಟ. ಅಂಥ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇರೋದಕ್ಕೆ ಅಲ್ಲಿ ಇವತ್ತು ಅದು ಇವತ್ತು ದೇಶದಲ್ಲಿ ನೋಡ್ಬೋದು ನೀವು, ಪ್ರಪಂಚದಲ್ಲೇ ಇವತ್ತು ಚೈನಾ ಒಂದು ಮುಂದುವರೆದ ರಾಷ್ಟ್ರ ಆಗ್ತದೆ. ಯಾಕಂದರೆ ಅವರೆಲ್ಲ ತಾಯಿ ನೋಡಲೇ ಕಲ್ತಿದ್ದಾರೆ. ನಾವೇನಾಗ್ತಿದ್ದೀವಿ ಇಲ್ಲಿ, ನಾವು ಬೇರೆ ಭಾಷೆಗಳಲ್ಲಿ ಕಲ್ತುಕೊಂಡು ಕನ್ನಡವನ್ನು ತುಂಬ ಕೀಳುಮಟ್ಟದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಬಾರ್ದು. ಇವತ್ತು ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಕೊಡಬೇಕು. ನಾವು ಕನ್ನಡಕ್ಕೆ ಇವತ್ತು ನಾವು 2500 ವರ್ಷದ ಇತಿಹಾಸ ಇದೆ ಕನ್ನಡಕ್ಕೆ. ಇವತ್ತು ಅಂಥ ಒಂದು ಒಳ್ಳೆ ಕನ್ನಡವನ್ನು ಮೂಲೆ ಗುಂಪು ಮಾಡಿ ನಾವು ಯಾವುದೋ ಭಾಷೆ ನಮ್ಮಲ್ಲಿ ನಾವೇ ನಾವು ಹೇರ್ಕೋತಾ ಇದ್ದೀವಿ. ಅದು ಆಗಬಾರ್ದು. ಕನ್ನಡ ಸರ್ಕಾರ ಏನು ಮಾಡಬೇಕಂದ್ರೆ ಕನ್ನಡಕ್ಕೆ ಆದಷ್ಟು ಪ್ರಾಮುಖ್ಯತೆ ಕೊಡಬೇಕು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.